ಸ್ನೇಹಿತರ ಎಂಟ್ರೆನ್ಸ್ ಗೆ ಎಂಟ್ರಿ ಆಗ್ತಾ ಇದೀವಿ ಸರ್. ಇದು ನೋಡಿ, ವಿಜಯನಗರ ಪೀರಿಯಡ್ ಅಲ್ಲಿ ದೇವಸ್ಥಾನ ಕಟ್ಟಿದ್ರು. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಶ್ರೀಕೃಷ್ಣ ದೇವರಾಯ ತಮ್ಮ ಇರ್ತಾರೆ, ಅಚ್ಯುತ ದೇವರಾಯ. ಇಲ್ಲಿ ಪೆನುಗೊಂಡೆ ಅಂತ ಇದೆ, ನಮ್ಗೆ ಹತ್ರನೇ ಇಲ್ಲಿಗೆ 60 ಕಿಲೋಮೀಟರ್ ಡಿಸ್ಟೆನ್ಸ್. ಪೆನುಗೊಂಡೆಗೆ ರಾಜ, ಆ ರಾಜ ಹತ್ರ ವಿರೂಪಣ್ಣ ಅಂಬ ಅವರು ಟ್ರೆಜರರ್, ಟ್ರೆಜರರ್ ಅಂದ್ರೆ ಕ್ಯಾಶಿಯರ್. ಆ ವಿರೂಪಣ್ಣ ಈ ಟೆಂಪಲ್ ಕಟ್ಟಿಸ್ತಾನೆ 1538 ನಲ್ಲಿ ಕಟ್ಟಿಸಿದ್ರು. ಅಂದ್ರೆ ಇವಾಗ 485 ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ. ಇವಾಗ ಯಾಕೆ ದೇವಸ್ಥಾನ ಕಟ್ಟಿದ್ರು ಅಂದ್ರೆ, ಮೊದಲಿಗೆ ಈ ಜಾಗ ಒಂದು ದೊಡ್ಡ ಬಂಡೆ, ಇದರ ಕೆಳಗಡೆ ಬಂಡೆ ಇದೆ 5 ಎಕರೆ, ಒಂದೇ ಸ್ಟೋನ್ ಅದು, ಆಮೆ ಶೇಪ್ ಅಲ್ಲಿದೆ, ಆಮೆ ಆಕಾರದಲ್ಲಿ. ಈ ಬಂಡೆ ಮೇಲೆ ಮೊದಲಿಗೆ ಸೀತಾದೇವಿ ಪಾದ ಇದೆ, ರಾಮಲಿಂಗ, ಹನುಮಲಿಂಗ, ಚೋಳರಾಜ ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾನೆ, ಅಗಸ್ತ್ಯ ಮಹಾಮುನಿ ಋಷಿ ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಇವೆಲ್ಲ ಓಪನ್ ಪ್ಲೇಸ್ ಅಲ್ಲಿ ಈ ಬಂಡೆ ಮೇಲೆ ಇದ್ದಾವೆ. ಇವೆಲ್ಲ ನೋಡ್ತಾನೆ ಅವನು, ವಿರೂಪಣ್ಣ ನೋಡಿದ್ದೆ, ಅವನಿಗೆ ಐಡಿಯಾ ಬಂತು ಇಷ್ಟಿದಾವಲ್ಲ ಇಲ್ಲೊಂದು ದೇವಸ್ಥಾನ ಕಟ್ಟಣ ಅಂತ. ಇವನೋಗಿ ರಾಜ ಹತ್ರ ಪರ್ಮಿಷನ್ ಕೇಳ್ತಾನೆ. ಪೆನುಗೊಂಡೆನಲ್ಲಿ ರಾಜ ಹಣ ಕೊಡ್ತಿದ್ದಾನೆ, ಆ ಹಣ ತಗೊಬಂದು ಅವ್ರ ಪರ್ಮಿಷನ್ನಿಂದ ವಿತೌಟ್ ಫೌಂಡೇಶನ್ ಸ್ಟೋನ್ ಮೇಲೆ ಈ ಟೆಂಪಲ್ ಕಟ್ಟಿದ್ರು. ಸ್ಟೋನ್ 5 ಎಕರೆ ಇರೋದು, ಈಗ ಈ ಟೆಂಪಲ್ 5 ಎಕರೆ ಇರೋದು. 3 ರೌಂಡ್ಸ್ ಕಟ್ಟಿದ್ದಾರೆ. ಇದು ಫಸ್ಟ್ ರೌಂಡ್, ಇದು ಡ್ಯಾನ್ಸಿಂಗ್ ಹಾಲ್. ಸೆಕೆಂಡ್ ಥರ ಆಚೆ ಇದೆ. ಈ ಡ್ಯಾನ್ಸಿಂಗ್ ಹಾಲ್ ಮೇಲೆ ನೋಡಿ, ನಿಮಗೆ ಫ್ಲವರ್ ಥರ ಕಾಣ್ತಿತ್ತೆ, ಅದನ್ನು ಶತಪತ್ರ ಕಮಲ ಅಂತ. 100 ದಳಗಳ ಪುಷ್ಪ, 12 ಬಂಡೆ, ಒಂದು ರೌಂಡಲ್ಲಿ 4 ಪೀಸ್, ಅದರೊಳಗೆ ಆಪೋಸಿಟ್ ಇನ್ನೊಂದು ರೌಂಡಲ್ಲಿ 4 ಪೀಸ್, ಅದರೊಳಗೆ ಇನ್ನೊಂದು 4 ಪೀಸ್, ಹಿಂಗೆ 12 ಪೀಸಸ್ ಒಂದು ಫ್ಲವರ್ ಥರ ಸೆಟ್ ಮಾಡವ್ರೆ 100 ದಳ ಪುಷ್ಪ. ಈ ಹಾಲಲ್ಲಿ ನೋಡಿ, ಈ ಪಿಲ್ಲರಲ್ಲಿ ಅಪ್ಸರ ರಂಬೆ ಡ್ಯಾನ್ಸ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ರಂಬೆ ಡ್ಯಾನ್ಸ್ ಮಾಡುವಾಗ ದತ್ತಾತ್ರೇಯ ಬಂದು ತಾಳ ಹಾಕ್ತಿದ್ದಾನೆ. ಈ ಪಿಲ್ಲರಲ್ಲಿ ಈಶ್ವರ ಬಂದಿದ್ದಾರೆ ನಾಟ್ಯ ನೋಡೋದಕ್ಕೆ, ಪಾರ್ವತಿ ದೇವಿ ನಾಟ್ಯ ನೋಡ್ತಿದ್ದಾರೆ, ಸೂರ್ಯ ಸನ್ ಮೇಳ ಬಾರಿಸ್ತಿದ್ದಾರೆ, ತಂಬೂರ ವೀಣಾವಾದ್ಯ, ರಿಟೇಶ್ವರ ಡೋಲು, ನಂದೀಶ್ವರ ಮೃದಂಗ, ಪಂಚಮುಖ ಬ್ರಹ್ಮ ಮೃದಂಗ, ಅಲ್ಲಿ ನಟರಾಜ, ಮೂನ್ಗಾಡ್ ಚಂದ್ರ, ಸನಾತನ ಮಹರ್ಷಿ ಋಷಿ. ನಾನು ಹೇಳಿದ ಎಲ್ಲರೂ ರಂಪೆ ಡ್ಯಾನ್ಸ್ ಮಾಡುವಾಗ ಇವರೆಲ್ಲರೂ ಮ್ಯೂಸಿಕ್ ಬಾರಿಸ್ತಿದ್ರು. ಈ ಥರ ಸ್ವರ್ಗಲೋಕದಲ್ಲಿ ನಡೆದಿದ್ದಾವೆ ಅಂತ ನಮಗಿಲ್ಲಿ ತೋರಿಸಿದ್ದಾರೆ ಪಿಲ್ಲರ್ಸಲ್ಲಿ. ರಿಯಲ್ ರಂಬೆ ಇಲ್ಲಿ ಬಂದಿಲ್ಲ, ನಾನು ಹೇಳ್ತಾ ಇದೆಲ್ಲ ಸ್ಟೋರಿ. ಆಮೇಲೆ ರಂಬೆಗೆ ಡ್ಯಾನ್ಸ್ ಕಲ್ತ್ಕೊಟ್ರೆ ಮಾಸ್ಟರ್ ಬಂದವರೆ, ಈಗ ನೀವು ಈ ಕಡೆ ಬರಬೇಕು. ಸರಿ, ರಂಬೆ ಊರ್ವಶಿ ಮೇನಕೆ ತಿಲೋತ್ತಮ ಅಂತ ಆ 4 ಜನಕ್ಕೂ ನೋಡಿರಿ, ಇವರೇ ಡ್ಯಾನ್ಸ್ ಕಲ್ತ್ಕೊಟ್ಟಿರೋ ಮಾಸ್ಟರ್. ಇವ್ರ ಹೆಸರು ಭೃಂಗೀಶ್ವರ, ಇವ್ರಿಗೆ ಇರೋದು 3 ಲ್ಯಾಕ್ಸ್ ಇದ್ದಾವೆ. ಯಾಕೆ ಅಂದರೆ ಅವ್ರು 24 ಗಂಟೆ ಡ್ಯಾನ್ಸ್ ಕಲ್ತ್ಕೊಡ್ಬೇಕು. ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಯ್ತು ಅಂದ್ಕೊಳ್ಳಿ, ಒಂದು ಕಾಲ ರೆಸ್ಟ್ ಆಗ್ಬೋದು, ಇನ್ನು 2 ಕಾಲ್ನಲ್ಲಿ ಡ್ಯಾನ್ಸ್ ಮಾಡ್ಬೋದು. ಅದರಿಂದ ಈಶ್ವರ ಆಗಿಯೂ 1 ಲ್ಯಾಕ್ ಎಕ್ಸ್ಟ್ರಾ. ಇವ್ರು ಹೆಂಗೆ ಹೇಳಿದ್ರೆ ಎದುರುಗಡೆ ರಂಬೆ ಅದೇ ಥರ ಡ್ಯಾನ್ಸ್ ಮಾಡುತ್ತಲ್ಲಿ, ಒಂದು ಕೈ ತೊಡೆ ಮೇಲೆ ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈ ಮೇಲೆ ಎತ್ತಿದ್ದಾನೆ. ಸೇಮ್ ಅಲ್ಲಿ ರಂಬೆನೂ ಅಷ್ಟೇ, ಒಂದು ಕೈ ತೊಡೆ ಮೇಲೆ ಇನ್ನೊಂದು ಕೈ ಮೇಲೆ ಎತ್ತಿದ್ದಾರೆ. ಕೊರಿಯೋಗ್ರಾಫರ್ ಸೈಡ್ನಲ್ಲಿ ನಿಂತ್ಕೊಂಡು ರಂಬೆಗೆ ಕಾಣಿಸೋಂಗೆ ಡೈರೆಕ್ಷನ್ ಮಾಡ್ತಿದ್ದಾನೆ. ಯಾರ ಕಣ್ಗೂ ಕಾಣಲ್ಲ. ಹೆಸರು ಭೃಂಗೀಶ್ವರ, ಈಶ್ವರ ಭಿಕ್ಷಾಟನ ಮೂರ್ತಿ ಕತೆ ಅಂತ. ಇವರೇ ಈಶ್ವರ ನಿಜರೂಪದಲ್ಲಿ ಇರ್ತಾನೆ ನೋಡಿ, ಪ್ರತ್ಯಕ್ಷವಾದರೆ ತಲೆ ಮೇಲೆ ಗಂಗಾದೇವಿ ಇದೆ, ಮೂರ್ನ ಕಣ್ಣಿದೆ, ಕಪಾಲ ಒಂದು ಕೈನಲ್ಲಿ, ಕಪಾಲ ಆದರೆ ಭಿಕ್ಷಾಪಾತ್ರೆ, ಈ ಕೈನಲ್ಲಿ ತ್ರಿಶೂಲ ಇಟ್ಕೊಂಡವನು. ತ್ರಿಶೂಲ ಅಂದರೆ ಒಂದು ಕೊನೆ ಇಲ್ಲಿ ಇಟ್ಕೊಂಡಿದ್ದಾನೆ, ಇನ್ನೊಂದು ಕೊನೆ ಹೀಗೆ ಬೆನ್ನ ಮೇಲೆ ಹಿಂದ್ಗಡೆಯಿಂದ ಈ ಕಡೆ ಬಂತು ತ್ರಿಶೂಲ. ಮೂರನ ಕೈಯಲ್ಲಿ ಡಮರು, ನಾಲ್ಕನ ಕೈಯಲ್ಲಿ ಜಿಂಕೆಗೆ ಮೇವು ತಿನ್ನಿಸ್ತಾ ಇದ್ದಾನೆ. ಅಂದರೆ ಈಶ್ವರ ಹೀಗಿದ್ದಾನೆ ಅಂತ. ಬಂಡೆ ಈಶ್ವರ ಪಾರ್ವತಿ ದೇವನ ಟೆಸ್ಟ್ ಮಾಡೋಕ್ಕೆ ನೋಡಿರಿ, ಈ ಥರ ಭಿಕ್ಷಗಾನ ವೇಷದಲ್ಲಿ ಬೋಲೋಕ್ಕೆ ಬಂದ. ಪಾರ್ವತಿ ಮನೆ ಮುಂದ್ಗಂಡು ನಿಂತ್ಕೊಂಡು ಭಿಕ್ಷೆ ಕೇಳ್ತಾನೆ, ಭಾವತಿ ಭಿಕ್ಷಾಂತಿಕ್ಕೆ ಅಂತ. ಆವಾಗ ಪಾರ್ವತಿದೇವ ಅನ್ನ ತಗೊಬಂದು ಪಾತ್ರೆಯಲ್ಲಿ ಸ್ವಲ್ಪ ಅನ್ನ ಹಾಕಿ ಹಾಲು ತುಪ್ಪ ತಗೊಬಂದು ಸೌಟ್ನಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಡಿಸ್ತಾ ಇದ್ರೆ ಈಶ್ವರ ಪಾರ್ವತಿದೇವಿನ ಪರೀಕ್ಷೆ ಮಾಡೋಣ ಅಂತ ಅವರುಟ್ಟಿರೋ ಸೀರೆ ಕೆಳಕ್ಕೆ ಜಾರೋಗಂಗೆ ಮಾಡ್ದ. ಸೀರೆ ಕೆಳಕ್ಕೆ ಜಾರೋದ್ರೂ ಅವ್ರಿಗೆ ಸೀರೆ ಮೇಲೆ ಧ್ಯಾಸನೆ ಇಲ್ಲ, ಭಕ್ತಿಯಿಂದ ಏಕಾಗ್ರತೆಯಿಂದ ಬಡಿಸ್ತಾ ಇರ್ತಾರೆ. ಅವಾಗ ಈಶ್ವರ ಅವ್ರ ಭಕ್ತಿ ಏಕಾಗ್ರತೆಗೆ ಮೆಚ್ಚಿ ಪ್ರತ್ಯಕ್ಷವಾಗಿಬಿಟ್ಟ, ನಾನೇ ಬಂದಿರೋದಿಲ್ಲ ಅಂತ ಹಿಂಗ ನಿಜರೂಪ ತೋರಿಸ್ಬಿಟ್ಟ. ಅಂದರೆ ಈ ಬೆಗ್ಗರೆ ಈಶ್ವರ ಆಗೋಬಿಟ್ಟ. ಅವಾಗ ಅವ್ರಿಗೆ ಬ್ಲೆಸ್ಸಿಂಗ್ ಕೊಡ್ತಾನೆ, ನೀನು ಅನ್ನಪೂರ್ಣೇಶ್ವರಿ ದೇವಿಯಾಗೆ ಬರ್ತೀನಿ ಅಂತ. ಇದು ನಡೆದಿರೋದು ರಿಯಲ್ ಕಾಶಿ ಅನ್ನಪೂರ್ಣ ಅಂತ, ವಾರಣಾಸಿನಲ್ಲಿ ನಡೆದಿರೋದ್ರನ್ನ ನಮಗೆ ಪಿಲ್ಲರಲ್ಲಿ ಈ ಥರ 4 ಬೊಂಬೆನಲ್ಲಿ ತೋರಿಸಿದ್ದಾರೆ. ಆಮೇಲೆ ಈಶ್ವರ ಪಾರ್ವತಿ ದೇವಿಗೆ ವರ ಕೊಡ್ತಾನೆ, ನಾನು ನಿನ್ನೆ ಮದುವೆ ಮಾಡ್ಕೊತೀನಿ ಅಂತ. ಮದುವೆ ಬಂದು ಕೈಲಾಸದಲ್ಲಿ ನಡೆದಿದೆ. ಅದು ಹೇಗೆ ನಡೆದಿದೆ ಅಂದರೆ, ಬ್ಯಾಕ್ ಸೈಡ್ ಇದೆ ಮ್ಯಾರೇಜ್ ಹಾಲ್, ಐ ವಿಲ್ ಎಕ್ಸ್ಪ್ಲೇನ್. ಹಿ ಇಸ್ ದ ಬಿಲ್ಡ್ ಆಫ್ ದ ಟೆಂಪಲ್. ವಿರೂಪಣ್ಣ ಫಸ್ಟ್, ಸೆಕೆಂಡ್ ಇಸ್ ಬ್ರದರ್ ವೀರಣ್ಣ ಸೈನ್ಯಾಧ್ಯಕ್ಷ, ಈ 2 ಮೆಂಬರ್ಸ್ ವಿರೂಪಣ್ಣ ಸನ್ಸ್, ಅನದರ್ 2 ಮೆಂಬರ್ ವೈಟ್ ಕ್ಯಾಪ್ಸ್ ಕಂಪಣ್ಣ ಜಕ್ಕಣ್ಣ ಶಿಲ್ಪಿ, ಆ್ಯಂಡ್ ಆ ಪಕ್ಕ ಒಂದು 5 ಜನ ಅವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್. ಇಂಪಾರ್ಟೆಂಟ್ 10 ಮೆಂಬರ್ಸ್ನ ನಮಗಿಲ್ಲಿ ಪೇಂಟಲ್ಲಿ ಹಾಕಿ ತೋರಿಸಿ. ನೀವು ಯಾರೋ ವಿಡಿಯೋ ತೆಗಿತೀವಿ. ಎಲ್ಲ ನೆಲದ ಮೇಲೆ ಕೂತಿದ್ದಾವೆ, ಗೊತ್ತಾಗುತ್ತೆ ನಿಮಗೆ. ಇದೊಂದು ಕಂಬ ಇದೆ, ಹ್ಯಾಂಗಿಂಗ್ ಪಿಲ್ಲರ್, ಫುಲ್ ಗ್ಯಾಪ್ ಇದೆ. ನಾನು ಸ್ಟೋರಿ ಹೇಳ್ತೀನಿ, ಫಸ್ಟ್ ಕೇಳ್ರಿ. ದೇವಸ್ಥಾನಕ್ಕೆ ಕಟ್ಟೋವಾಗಲೇ ನಮ್ಮ ಸ್ಕಿಲ್ ನೋಡ್ರಿ, ನಮ್ಮ ತಿರುವಿ ನೋಡ್ರಿ ಅಂತ ಹಂಪಣ್ಣ ಜಕ್ಕಣ್ಣ ಅಂಬೋ ಶಿಲ್ಪಿಗಳಿಬ್ಬರು, ಈ ಪಿಲ್ಲರ್ ಒಂದು
ಟಾಪಲ್ಲಿ ಕನೆಕ್ಷನ್ ಕೊಟ್ಟವರು ದೇವಸ್ಥಾನ ಕಟ್ಟುವಾಗಲೇ ಇದು ಮೇಲೆ ಕನೆಕ್ಷನ್ ಕೊಟ್ಟುಬಿಟ್ಟು ಟಾಪಲ್ಲಿ ಲಿಂಕ್ ಇದೆ ಕೆಳಗಡೆ ಫುಲ್ ಗ್ಯಾಪ್ ಇದೆ ಈ ಕಂಬ ಇದ್ದಿದ್ದು ಫಸ್ಟ್ ಈ ಜಾಗದಲ್ಲಿ ಅದು ಈ ಟೈಟ್ ನಲ್ಲಿ 2 ಇಂಚಸ್ ಗ್ಯಾಪ್ ಇದೆ ಪಿಲ್ಲರ್ ಹಿಂಗಿದ್ರೆ ಗ್ಯಾಪ್ ಒಂದಿನ ಬ್ರಿಟಿಷ್ ನವರು ಬಂದ್ರೆ ಇಲ್ಲಿಗೆ 1902 ನಲ್ಲಿ ಬರ್ತಾರೆ ಅವರು ಬಂದು ನೋಡ್ತಾರೆ ಇಷ್ಟು ದೊಡ್ಡ ಪಿಲ್ಲರ್ ವೇಟ್ ಜಾಸ್ತಿ ಆದ್ರೂ ಹ್ಯಾಂಗಿಂಗ್ ಇದೆ ಅಂದ್ರೆ ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ ಆ ಲಿಂಕ್ ತಿಳ್ಕೊಮನ ಅಂತ ಬಂದ್ರು ಅವರು ಬಂದಾಗ ಈ ಪಿಲ್ಲರ್ ಫಸ್ಟ್ ಇಲ್ಲಿರೋದು ಅದನ್ನ ಅವರು ಐರನ್ ರಾಡ್ಸ್ ತಾಂಡು ಹಿಂದಕ್ಕೆ ಸ್ವಲ್ಪ ಹಿಂಗೆ ಜರುಗಿಸ್ತಾರೆ ಯಾವಾಗ ಹಿಂಗೆ ಜರುಗಿಸಿದ್ರು ಸ್ಟ್ರೈಟ್ ಆಗಿರೋ ಕಂಬ ಇದು ಅವರು ಜರುಗಿದಾಗ ಪಿಲ್ಲರ್ ಸ್ವಲ್ಪ ಸೈಡ್ ಗೆ ಅಂತ ಇಂಟಾಬಿಡು ಸ್ವಲ್ಪ ಸೈಡ್ ಬಗ್ಬೇಡ ಬಗ್ಗೋಷ್ಟೊತ್ತಿಗೆ ಒಂದೇ ಒಂದು ಚೂರು ಟಚ್ ಆಗುತ್ತೆ ಅದು ಟಚ್ ಆಗತಲೇ ಟೋಟಲ್ ಹಾಲ್ 69 ಕಂಬ ಎಲ್ಲ ಹೀಗೆ ಟಾಪ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ನೀವು ಒಂದಸಲ ಇದು ಅಬ್ಸರ್ವ್ ಮಾಡಬಹುದು ಈ ಪಿಲ್ಲರ್ ಮೇಲೆ ಅಟ್ಟಡ್ ಇದೆ ನೋಡಿ ಮೇಲೆ ಸೈಡ್ ಹೊರಟೋ ಬಿಟ್ಟಿದೆ ಹೌದು ಹೌದು ಕಾರಣ ಅದನ್ನ ಕಾಣಿಸುತ್ತೆ ಹೌದು ಮತ್ತೆ ಇದು ನೋಡಿ ಸರ್ ಈ ಪಕ್ಕೆ ಈ ಪಿಲ್ಲರ್ ಮೇಲೆ ಅಟ್ಟಡ್ ಇರೋದ ಮೇಲೆ ಆ ಸೈಡ್ ಹೊರಟೋಯಿತು ಎರಡು ಜಾಯಿಂಟ್ ಆಗಿಬಿಟ್ಟಿದೆ ಸೆಕೆಂಡ್ ಲೈನ್ ನಲ್ಲಿ ಜರ ಚೇಂಜ್ ಅವಾಗ ಇಂಜಿನಿಯರ್ಸ್ ಗೆ ಗೊತ್ತಾಯಿತು ಟೋಟಲಿ ಹಾಲ್ ಗೆ ಇದು ಕೀ ಪಿಲ್ಲರ್ ಬ್ಯಾಲೆನ್ಸಿಂಗ್ ಪಿಲ್ಲರ್ ಇದು ಈ ತರ ಗಾಳಿನಲ್ಲಿ ಹ್ಯಾಂಗಿಂಗ್ ಇದ್ರೆ ಬಿಲ್ಡಿಂಗ್ ಸೇಫ್ ಇದು ಫುಲ್ ಕೂತ್ಕೊಂಡ್ರೆ ಬಿಲ್ಡಿಂಗ್ ಎಲ್ಲ ಬಿದ್ದು ಹೋಗ್ಬಿಡುತ್ತೆ ಆ ತರ ಸೆಂಟರ್ ಆಫ್ ಗ್ರಾವಿಟಿ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಇವಾಗ ನಾವು ಕರ್ಚಿ ತೆಗೆಯಾನ ಆದ್ರೂ ಫುಲ್ ಬರೋದಿಲ್ಲ ಒಂದು ಚೂರು ಕೂತಿದೆ ಅದು ನಾನು ಇವಾಗ ನಿಮಗೆ ತೋರಿಸ್ತೀನಿ ಇರ್ಕೊತೀರಾ ಒಬ್ರು ಗೊತ್ತಾಗುತ್ತೆ ನೋಡಿ ಇವಾಗ ನಿಮಗೆ ಇದು ಸ್ಲೋ 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 ಬರಲಿ ಹಿಂಗೆ ಬಾ ಈ ಕಡೆ ಬರಬೇಕು ಇಲ್ಲಿ ಬರಲ್ಲ 2 ಇಂಚಸ್ ಬರಲಿಲ್ಲ ಯಾಕೆ ಬರಲಿಲ್ಲ ಅಂದ್ರೆ ಪಿಲ್ಲರ್ ಅವರು ಆ ಕಡೆಯಿಂದ ತೊಳ್ಳದ್ರು ತೊಳ್ಳೋಷ್ಟರಲ್ಲಿ ಸೈಡ್ ಬೆಂಡ್ ಆಯ್ತು ಒಂದು 2 ಇಂಚಸ್ ಟಚ್ ಆಯ್ತು ಈಗ ಪ್ರೆಸೆಂಟ್ ಇದು 98% ಹ್ಯಾಂಗಿಂಗ್ ಇದೆ 2 ಇಂಚಸ್ ಅಂದ್ರೆ 2% ಟಚ್ ಆಗಿದೆ ಬ್ರಿಟಿಷ್ ನವರು ಕಲಿಸಿದಕ್ಕೆ ಇದು ಟಚ್ ಆಯ್ತು ಅಷ್ಟಕ್ಕೆ ಮುಂಚೆ ಫುಲ್ ಗ್ಯಾಪ್ ಇತ್ತು ನಾವು ನೋಡಿಲ್ಲ 1902 ನಲ್ಲಿ ಅದು ಟಚ್ ಆಗಿದೆ ಎಲ್ಲ ಇದೆ ಆ ಕಣ್ಣು ನೋಡಿದ್ರೆ ಈಗ ನಿಮ್ಮನೇ ನೋಡ್ತಾರೆ ಎನಿವೇರ್ ಯು ಗೋ ಅಂಡ್ ಸಿ ಲುಕಿಂಗ್ ಅಟ್ 3D ಪೇಂಟ್ ಅದು 4 ಸೈಡ್ ನೀವೆಲ್ಲನ ಹೋಗಿ ನೋಡ್ರಿ ಆ ಕಣ್ಣು ನಿಮ್ಮನ್ನೇ ನೋಡುತ್ತೆ ಫೇಸ್ ನಿಮ್ಮನ್ನ ನೋಡಿದಂಗೆ ಅನ್ಸುತ್ತೆ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಹೋಗಿ ನೋಡಿ 4 ಸೈಡ್ ಅಬ್ಸರ್ವ್ ದಟ್ ಇಸ್ ಆಲ್ 3D 500 ಇಯರ್ಸ್ ಬ್ಯಾಕ್ ನಮಗೆ ಇಲ್ಲಿ 3D ತೋರಿಸಿದ್ದಾರೆ ಅವರು ಚರ್ಚ್ ಇದು ಸಿಂಗಲ್ ಪೀಸ್ ಇದು ಆಮೆ ಶೇಪ್ ಅಲ್ಲಿ ಆಮೆ ಆಕಾರದಲ್ಲಿ 5 ಎಕರೆ ಇದರ ಮೇಲೆ ಈ ತರ ನಂಬರ್ ಆಫ್ ಸ್ಟೋನ್ಸ್ ಇದಾವೆ ಇದೊಂದೇ ಅಲ್ಲ ಇಂಥವು ಜಾಸ್ತಿ ಇದಾವೆ ಇಂಥದನ್ನೆಲ್ಲ ಕಟ್ ಮಾಡಿ ಅದರಲ್ಲೇ ಪಿಲ್ಲರ್ಸ್ ತಗೊಂಡು ಈ ಟೆಂಪಲ್ಗೆ ಎಷ್ಟು ಪಿಲ್ಲರ್ಗಳು ಬೇಕೋ ಅಷ್ಟು ಪಿಲ್ಲರ್ಗಳು ಇದರಲ್ಲೇ ತೆಗೆದು ಯೂಸ್ ಮಾಡಿದ್ದಾರೆ ಇನ್ನು ಜಾಸ್ತಿ ಆಗಿ ಇಂಥವು ಬಿಟ್ಕೊಟ್ಟಿದ್ದಾರೆ ಇವಾಗ ನಾವು ಪಿಲ್ಲರ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಹೇಳೋದನ್ನೆಲ್ಲ ಅದರಲ್ಲಿ ಡ್ಯಾನ್ಸಿಂಗ್ ಹಾಲ್ನಲ್ಲಿ 70 ಪಿಲ್ಲರ್ಸ್ ಇದ್ದಾವೆ ದಟ್ ಈಸ್ ದ ಫಸ್ಟ್ ರೌಂಡ್ ಈಗ ನಾವು ಹೋಗೋದು ಇದು ಸೆಕೆಂಡ್ ರೌಂಡ್ ಈ ರೌಂಡ್ನಲ್ಲಿ 126 ಕಂಬ ಇದ್ದಾವೆ 126 ಈ ಗೋಡೆ ಆಚೆ ಥರ್ಡ್ ರೌಂಡ್ ಇದೆ ಅದರಲ್ಲಿ 680 ಕಂಬ ಇದ್ದಾವೆ ಟೋಟಲ್ 876 ಕಂಬ ಈಗ ಈ ದೇವಸ್ಥಾನದಲ್ಲಿದ್ದಾವೆ ಟ್ರಾನ್ಸ್ಪೋರ್ಟ್ ಇಲ್ಲ ಎಲ್ಲ ಪಿಲ್ಲರ್ ಇದರಲ್ಲಿ ತೆಗೆದು ಯೂಸ್ ಮಾಡಿ ಇನ್ನೂ ಜಾಸ್ತಿ ಆಗಿ ಬಿಟ್ಕೊಟ್ಟಿದ್ದಾರೆ ವಿತೌಟ್ ಫೌಂಡೇಶನ್ ಬಂಡೆ ಮೇಲೆ ಟೆಂಪಲ್ ಇರೋದು ಇಲ್ಲ ಸುಮ್ಮನೆ ಸ್ಟೋನ್ ಮೇಲೆ ಸ್ಟೋನ್ ಜೋಡಿಸಿದ್ರಷ್ಟೇ ಗಮ್ ಇಲ್ಲ ಸಿಮೆಂಟ್ ಇಲ್ಲ ಮಧ್ಯದಲ್ಲಿ ಏನೂ ಹಾಕಿಲ್ಲ ಆದರೆ ಗೋಡೆ ಬೀಳಲ್ಲ ಏನು ಮಾಡೋರು ಅಂದರೆ ಗೋಡೆ ಬೀಳ್ದಿರ ಈ ಥರ ಲಾಕ್ ಮಾಡೋರು ಇಂಟರ್ಲಾಕ್ ಅಂತ ಇವಾಗ ನೀವು ಬೆಂಗಳೂರು ಸಿಟಿ ಒಳಗೆ ನೋಡ್ತೀರಿ ಫ್ಲೈಓವರ್ಸ್ ಕಟ್ಟೋವಾಗ ಸೈಡ್ನಲ್ಲಿ ಹಿಂಗೆ ಲಾಕ್ ಮಾಡ್ತಾರೆ ನೋಡಿರಿ ಇಂಟರ್ಲಾಕಿಂಗ್ ಸಿಸ್ಟಮ್ ಎನಿ ಲೈನ್ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಈ ಲೈನ್ ಹಿಂಗೆ ಕಾಣಿಸುತ್ತೆ ಹಿಂಗೆ ಲೈನ್ ಲೈನ್ಗೂ ಎಲ್ ಶೇಪ್ ಕಟಿಂಗ್ಸ್ ಪಜಲ್ ಥರ ಕಾಣಿಸುತ್ತೆ ನೋಡಿ ಯಾವ ಲೈನಾಗನ ನೋಡಿರಿ ಈಗ ಇದು ಈಗ ಇದು ಇಲ್ಲ ದೂರ ನೋಡಿರಿ ಆ ಗೋಡೆಗೆ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಇಂಜಿನಿಯರಿಂಗ್ ಸ್ಕಿಲ್ ಅದು ಓಲ್ಡನ್ ಡೇಸ್ ಇಂಜಿನಿಯರಿಂಗ್ ಸ್ಕಿಲ್ ಅದು ಇಂಟರ್ಲಾಕ್ ಹಾಕಿ ನಾವು ಆ ಸ್ಟೋನ್ಗೆ ಮಾಡಿರೋದು ನಾಗಲಿಂಗ ಬೇರೆ ಕಲ್ಲಲ್ಲ ನೋಡಿ ಅದರಲ್ಲೇ ಮಾಡೋದು ಏನು ಸ್ಟೋರಿ ಅಂದರೆ ಇದಕ್ಕೆ ಎದುರು ಕಡೆ ಇರೋದೇ ಅದು ಕಿಚನ್ ಕಿಚನ್ ಅಂದರೆ ಅಡುಗೆ ಮನೆ ಆವಾಗ ದೇವಸ್ಥಾನ ಕಟ್ಟೋ ಶಿಲ್ಪಿಗಳೆಲ್ಲ ಅದರಲ್ಲೇ ಊಟ ಮಾಡ್ತಿದ್ರು ಸೌತ್ ಈಸ್ಟ್ ಅದು ವಾಸ್ತು ಪ್ರಕಾರ ಅಗ್ನಿಮೂಲೆ ಒಂದಿನ ಊಟಕ್ಕೆ ಅಂತ ವರ್ಕರ್ಸ್ ಎಲ್ಲರೂ ಬಂದರೆ ಅವ್ರ ತಾಯಿ ಒಳಗೆ ಅಡುಗೆ ಮಾಡ್ತಾ ಇರ್ತಾರೆ ಯಾರು ಅಂದರೆ ಈ ಶಿಲ್ಪಿಗಳ ತಾಯಿ ಇವರೆಲ್ಲರೂ ಹೋಗಿ ಕೇಳ್ತಾರೆ ಏನಮ್ಮ ರೆಡಿ ಆಯ್ತಾ ಫುಡ್ ಅಂತ ಅವ್ರ ಅಮ್ಮ ಹೇಳುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆ ಕಡೆ ವೆಯ್ಟ್ ಮಾಡಿ ಅಂದರೆ ವರ್ಕರ್ಸ್ ಎಲ್ಲ ಈ ಕಡೆ ಕೂತ್ಕೊಂಡು ಅಡುಗೆ ಆಗಬೇಕಂದ್ರೆ 1 hour 2 hour ಆಗ್ಬೋದು ಅಷ್ಟೊಂದು ನಾವು ಯಾಕೆ ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಂತ ಅವರು ಎದುರುಗಡೆ ದೊಡ್ಡ ಸ್ಟೋನ್ ಇದ್ದರೆ ಈ ಸ್ಟೋನ್ಗೆ ಹೀಗೆ ನಾಗ್ಲಿಂಗ್ ಥರ ಕೆದ್ಬಿಟ್ಟಿದ್ದಾರೆ ವಿತ್ ಇನ್ 3 hours ಒಳಗಾಗಿ ಅಡುಗೆ ಮಾಡಿ ಬರೋಷ್ಟು ಒಳಗೆ ಇದು ಫಿನಿಶ್ ಆಗೋಯ್ತು ಅವಾಗ ಅವ್ರ ತಾಯಿ ಈ ಕಡೆ ಬಂದು ನೋಡಿ ಆಶ್ಚರ್ಯ ಬೀಳುತ್ತೆ ಏನಪ್ಪ ಇಷ್ಟು ಬೇಗ ಹೆಂಗೆ ಕೆದ್ಬಿಟ್ರಿ ಇವರು ಅಂತ ನಾವು ಆಶ್ಚರ್ಯ ಅಂದರೆ ಒಂಥರ ದೃಷ್ಟಿ ಅಂತೀವಲ್ಲ ಆ ತಾಯಿ ಕಣ್ಣು ದೃಷ್ಟಿಗೆ ವಿಗ್ರಹ ಹೊಡೆದು ಬಿಡ್ತು 3 ಜಾಗದಲ್ಲಿ ಅದೇ ಹೇಳ್ತಾರೆ ಶಾಸ್ತ್ರ ನರುಳ್ ದೃಷ್ಟಿಗೆ ಕಪ್ಪು ಕಲ್ಲಾದರೂ ಹೊಡೆತ್ತೆ ಅಂತ ಆ ತಾಯಿ ಕಣ್ಣು ದೃಷ್ಟಿಗೆ ಇಲ್ಲಿ ಹೊಡೆದಿದ್ರೆ ಇವಾಗ ಸಿಮೆಂಟ್ ಹಾಕಿದ್ದಾರೆ ಈ ಸೈಡ್ ಇದೇ ಥರ ಆ ಪಕ್ಕ ನನಗೆ ಹೊಡೆದಿದೆ ಮೇಲೆ ನೀವು ಅಬ್ಸರ್ವ್ ಮಾಡಿ 1, 2, 3 ತಲೆ ಕಣ್ಣಿಂದಗಡೆ ಕ್ರ್ಯಾಶ್ ಕಟ್ ಆಗಿದೆ ಕಣ್ಣು ಬ್ಯಾಕ್ ಸೈಡ್ ಬ್ಲ್ಯಾಕ್ ಕಾಣಿಸ್ತಿತ್ತು ಅದು ಹೊಡೆದಿರೋದು ಆ ಥರ 3 places ಕ್ರ್ಯಾಕ್ ಆಯಿತು ಕ್ರ್ಯಾಕ್ ಆಗಿರೋದಕ್ಕೆ ಪೂಜೆ ಮಾಡಬಾರ್ದಂತೆ ಆವಾಗ ರಾಜ ಇದ್ನಲ್ಲ ಪೆನ್ಕೊಂಡನಲ್ಲಿ ಅವನೇನು ಮಾಡ್ದೆ ಅಚ್ಯುತ್ ರಾಯ ಆ ಲಿಂಗನ
ಕಾಶಿಯಿಂದ ತರಿಸಿ ಅವಾಗಲೇ ಸ್ಥಾಪನೆ ಮಾಡಿದ 1538 ಅಲ್ಲಿ ಇಲ್ಲಿ ಈಶ್ವರ ಇದ್ದಾನೆ ಅಂದ್ರೆ ಇನ್ನ ಪೂಜೆ ನಡೆಯುತ್ತೆ ಈಶ್ವರ ಎದುರುಗಡೆ ಬಲ್ ಇರಬೇಕಲ್ಲ ನಂದಿ ಅವಾಗ ಏನು ಮಾಡ್ತಾ ಇದಕ್ಕೆ ಎದುರುಗಡೆ ಊರಾಚೆ ದೊಡ್ಡ ಸ್ಟೋನ್ ಇದ್ರೆ ಅಲ್ಲಿ ಗಾರ್ಡನ್ ಅಲ್ಲಿ ನಂದಿ ತರ ಮಾಡಿದ್ದಾರೆ ಆಮೇಲೆ ಹೋಗ್ತೀರಾ ನೀವು ಇದಕ್ಕೆ ಎದುರುಗಡೆ ಇರೋ ಬಲ್ ಅದು ನೋಡಬಹುದು ನಂಬರ್ 1 ಅದು ಇಂಡಿಯಾ ನಲ್ಲಿ 16 ಅಡಿ ಹೈಟ್ ಇದೆ 22 ಅಡಿ ಉದ್ದ ಇದೆ ಏಕಶಿಲ ಲೇಪಾಶಿಬಲ್ ನಂಬರ್ 1 ಸೆಕೆಂಡ್ ತಂಜಾವೂರ್ ತಮಿಳುನಾಡಿನಲ್ಲಿ ಇದೆ ಬೃಹದೀಶ್ವರ ಟೆಂಪಲ್ ಥರ್ಡ್ ಚಾಮುಂಡಿ ಬೆಟ್ಟ ಮೈಸೂರಿನಲ್ಲಿ ಇದೆ ನಾಲ್ಕನೇದು ಬೆಂಗಳೂರು ಬಸನಗುಡಿನಲ್ಲಿ ಇದೆ ಐದನೇದು ಭೋಗನಂದೀಶ್ವರ ನಂದಿ ಹಿಲ್ಸ್ ಆರನೇದು ರಾಮೇಶ್ವರ ಏಳನೇದು ಕನ್ನೂಲ್ ಹತ್ರ ಯಾಗಂಟಿ ಎಂಟನೇದು ಹಳೇಬೀಡು ಲೇಪಾಶಿಬಲ್ ಇಸ್ ನಂಬರ್ 1 ಆಮೇಲೆ ಹೋಗಿ ನೀವು ಅದ ನೋಡ್ತೀರಾ ಆಮೇಲೆ ಇವರು ಏಳು ಜನ ಅಕ್ಕ ತಂಗಿಯರು ನಾವು ಸಪ್ತಮಾತೃಕೆ ಅಂತೀವಿ ಕೆಲವು ಜನ ಎರಡು ರಕ್ಕಮಗಾರ್ಲು ಅಂತಾರೆ ಆಂಧ್ರಾವಲ್ ಶಿ ಇಸ್ ನೇಮ್ ಬ್ರಾಹ್ಮಿ ವೈಷ್ಣವಿ ಇಂದ್ರಾಣಿ ವರಾಹಿ ಕೌಮಾರಿ ಮಹೇಶ್ವರಿ ಪರಮೇಶ್ವರಿ 7 ಮೆಂಬರ್ಸ್ ಪಾರ್ವತಿ ದೇವಿ ಡಿಫರೆಂಟ್ ಡಿಫರೆಂಟ್ ಫಾರ್ಮ್ಸ್ ಇವರು ನಾವು ಲೋ ಇವನ್ನ ಈ ಕಡೆ ಸ್ವಲ್ಪ ಜನ ಎಲ್ಲಾನು ಎರಡು ರಕ್ಕಮಗಾರ್ಲು ಆಂಧ್ರಾವಳ್ ಅನ್ನಿದೆ ಅದೇ ತಮಿಳವರು ಬರ್ತಾರೆ ಸಪ್ತಕನ್ಯೆ ಅಂತಾರೆ ಪಾರ್ವತಿ ದೇವಿ ಡಿಫರೆಂಟ್ ಡಿಫರೆಂಟ್ ಅವತಾರ ಮೇಲೆ ಗೊತ್ತಾಗ್ತೋಡಿ ಮೂರು ಲಿಂಗ ಇದೆ ಫಸ್ಟ್ ಲಿಂಗ ಆಯ್ತಲ್ಲ ಆ ಲಿಂಗ ಮೇಲೆ ಅಬ್ಸರ್ವ್ ಮಾಡಿ ಸ್ಪೈಡರ್ ಪೂಜೆ ಮಾಡ್ತಿದೆ ಸ್ಪೈಡರ್ ಅಂದ್ರೆ ಗೊತ್ತಲ್ಲ ಮನೆ ಗೋಚ್ ಕಾಡುತ್ತೆ ನೋಡಿ ಅದು ಜೇಡ ಹೌದು ಹೌದು ಮಧ್ಯದಲ್ಲಿ ಬೇಡಕನ್ನ ಪೂಜೆ ಮಾಡ್ತಿದ್ದಾನೆ ಇಲ್ಲಿ ಎಲಿಫೆಂಟ್ ಪೂಜೆ ಮಾಡ್ತಿದೆ ಎಲಿಫೆಂಟ್ ಅಂದ್ರೆ ಆನೆ ಪೂಜೆ ಮಾಡ್ತಿದೆ ಇಲ್ಲಿ ಲಿಂಗ ಮೇಲೆ ಓನರ್ ಅಂತರ ಇದೆ ನೋಡಿ ರೌಂಡ್ ಶೇಪ್ ದಟ್ ಇಸ್ ಸ್ನೇಕ್ ಸ್ನೇಕ್ ಅಂಡ್ ಎಲಿಫೆಂಟ್ ಎರಡು ಪೂಜೆ ಮಾಡ್ತಾ ಇದೆ ಒಂದೇ ಲಿಂಗಕ್ಕೆ ಶ್ರೀ ಕಾಳ ಹಸ್ತಿ ಅಂದ್ರೆ ಅದು ಸಂಸ್ಕೃತ ವರ್ಡ್ ಶ್ರೀ ಅಂದ್ರೆ ಜೇಡ ಕಾಳ ಅಂದ್ರೆ ಹಾವು ಹಸ್ತಿ ಅಂದ್ರೆ ಆನೆ ಆ ಮೂರು ಪೂಜೆ ಮಾಡೋದ್ರಿಂದ ಅದಕ್ಕೆ ಹೆಸರು ಬಂತು ದಟ್ ಇಸ್ ಓಲ್ಡ್ ಟೆಂಪಲ್ ದಟ್ ಸ್ಟೋರಿ ನಮಗಿಲ್ಲಿ ಸ್ಟೋನ್ ಮೇಲೆ ತೋರಿಸಿದ್ದಾರೆ ಈಗ ನಾವು ಮನೆಗಳಲ್ಲಿ ನೋಡ್ರಿ ಈಗ ಪ್ರೆಸೆಂಟ್ ಏನಾದ್ರು ನಾವು ಕೆಲಸ ಕಾರ್ಯ ಮಾಡ್ಬೇಕು ಅನ್ಕೊಳ್ಳಿ ಏನ್ ಮಾಡ್ತೀವಿ ಫಸ್ಟ್ ಗಣೇಶ್ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಪ್ರಥಮ ಪೂಜೆ ಅಂತ ಈ ದೇವಸ್ಥಾನ ಕಟ್ಟುವಾಗ ವಿರೂಪಣ್ಣ ಫಸ್ಟ್ ಈ ಕಲ್ನಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡವ್ರೆ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಕೆಳಗಡೆ ವಾಹನ ತೋರಿಸ್ತಾರೆ ಮೂಷಿಕ ವಾಹನ ಇಲ್ಲಿಂದ ಸ್ಟಾರ್ಟ್ ಇದು ಒಂಥರ ನಿಮಗೆ ಕೆಂಪಿಗೆ ಕಾಣಿಸ್ತಾ ಇದೆ ಹೇಳ್ರಿ ಹೊರಗೆ ಜನ ಎಲ್ಲ ಕುಂಕುಮ ಸಿಂಧೂರ ಎಲ್ಲ ಬಳಿತಾರಲ್ವಾ ಅದಕ್ಕೆ ನಿಮ್ಗೆ ಒಂಥರ ಡಿಫ್ರೆಂಟಾಗಿ ರೆಡ್ ಥರ ಕಾಣಿಸುತ್ತೆ ಸೇಮ್ ಸ್ಟೋನ್ ಅದು ಬೇರೆ ಸ್ಟೋನ್ ಅಲ್ಲ ಟೆಂಪಲ್ ಕಟ್ಟಕ್ಕೆ ವಿರೂಪನ್ನ ಸ್ಟಾರ್ಟ್ ಮಾಡಿದ್ದೆ ಈ ಜಾಗದಿಂದ